ನರೇಂದ್ರ ಮೋದಿ ಪ್ರಧಾನಿ ಆಗೋಕ್ಕಿಂತ ಮುಂಚೆ ನಾವೊಂದಷ್ಟು ಕನಸುಗಳನ್ನು ಕಟ್ಟಿದ್ವಿ, ನಿಜ. ಆದರೆ ನಮ್ಮ ಕನಸುಗಳು ತುಂಬ ಸೀಮಿತವಾಗಿದ್ವು. ಒಂದು ವರ್ಷದ ಕಾಲ ನಮೋ ಬ್ರಿಗೇಡ್ನ ಮೂಲಕ ನಾವು ಕೆಲಸ ಮಾಡ್ತಾ ನರೇಂದ್ರ ಮೋದಿಯವರನ್ನು ಪ್ರಧಾನಿಯಾಗಿಸುವ ಹಠ ತೊಟ್ಟು ಕೊನೆಗೆ ಅವರು ಪ್ರಧಾನಿಯಾಗಿ ಕೂತ್ರಲ್ಲ, ನಾವು ಏನೇನು ಕನಸು ಕಂಡಿದ್ವೋ ಅದನ್ನು ಒಂದು ವರ್ಷಕ್ಕಿಂತ ಮುಂಚೆ ಈಡೇರಿಸಿ ಆಯಿತು. ನಮ್ಮ ಕನಸುಗಳನ್ನು ಮೀರಿ ಆ ಪುಣ್ಯಾತ್ಮ ತನ್ನ ಜೀವವನ್ನೇ ಸವಸಿ ರಾಷ್ಟ್ರವನ್ನು ಕಟ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗಲಿಕ್ಕೆ ಬಹಳ ಕಾಲ ಬೇಕಾಗಲಿಲ್ಲ. ಇವತ್ತಿಗೂ ಇಡೀ ಜಗತ್ತು ಮಾತಾಡಿಕೊಳ್ಳುತ್ತೆ. ಜಗತ್ತಿನಲ್ಲಿ ಯಾವುದಾದ್ರೂ ದೇಶದ ನಾಯಕ ತನ್ನ ದೇಶಕ್ಕೋಸ್ಕರ 18-20 ಗಂಟೆ ಪ್ರತಿದಿನ ಕೆಲಸ ಮಾಡ್ತಾರೆ ಅಂತಂದರೆ ಅದು ನರೇಂದ್ರ ಮೋದಿ ಮಾತ್ರ ಅಂತ. ಅವರು ಬರೀ ವಿದೇಶಗಳಿಗೆ ಹೋಗಿ ಈ ದೇಶದ ಗೌರವ ಘನತೆಯನ್ನು ಎತ್ತಿ ಹಿಡಿಯೋ ಪ್ರಯತ್ನ ಅಷ್ಟೇ ಮಾಡಲಿಲ್ಲ, ಬದಲಿಗೆ ಈ ದೇಶದ ಅತ್ಯಂತ ಸಾಮಾನ್ಯ ವ್ಯಕ್ತಿಗೂ ಕೂಡ ವಿಕಾಸದ ಲಾಭ ಸಿಗಬೇಕು ಅಂತ ಪ್ರಯತ್ನ ಮಾಡಿದರು. ಹೀಗಾಗಿಯೇ ಈ ದೇಶದ 50%-ಕ್ಕೂ ಹೆಚ್ಚು ಜನ ಯಾರು ಬ್ಯಾಂಕಿಗೆ ಯಾವತ್ತು ಬರ್ತನೇ ಇರಲಿಲ್ವೋ ಅವರನ್ನು ಬ್ಯಾಂಕಿಗೆ ಕರ್ಕೊಂಡು ಬರಲಿಕ್ಕೆ ಅವರು ಅದ್ಭುತವಾದ ಆಲೋಚನೆಗಳನ್ನು ಮಾಡಿದರು. ನರೇಂದ್ರ ಮೋದಿಯವರ ಪ್ರಯತ್ನದಿಂದಾಗಿ ಇವತ್ತು ದೇಶದ ಮನೆ ಮನೆಗಳಲ್ಲೂ ಟಾಯ್ಲೆಟ್ ಇರುವಂತಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದಾಗಲೂ ಮನೆಯಲ್ಲಿ ಟಾಯ್ಲೆಟ್ ಕೊಡಲಿಕ್ಕಾಗುವಂಥ ಪರಿಸ್ಥಿತಿಯಲ್ಲಿ ನಾವಿರಲಿಲ್ಲ, ಅದಕ್ಕೆ ನರೇಂದ್ರ ಮೋದಿನೇ ಬರಬೇಕಾಯಿತು. ಕರೆಂಟ್ ಇಲ್ಲದ 18,000 ಹಳ್ಳಿಗಳಿದ್ದವು. ಈ ದೇಶದಲ್ಲಿ ಇವತ್ತು ಕರೆಂಟ್ ಇಲ್ಲದ ಹಳ್ಳಿಯೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಜ್ವಲ ಯೋಜನೆಯ ಮೂಲಕ ಗ್ಯಾಸ್ ಸಿಲಿಂಡರ್ನ ಮನೆ ಮನೆಗೆ ತಲುಪಿಸುವಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದ 95%-ಗೂ ಹೆಚ್ಚು ಜನ ಗ್ಯಾಸ್ ಸಿಲಿಂಡರ್ ಬಳಸ್ತಾರೆ. ಯಾವುದೋ ತಾಯಿ ಕಟ್ಟಿಗೆಯನ್ನು ತಂದು ತಾನು ಒಲೆಯಲ್ಲಿಟ್ಟು ಕಣ್ಣು ಕೆಂಪಿಗೆ ಮಾಡಿಕೊಂಡು ಶ್ವಾಸಕೋಶದಲ್ಲಿ ಹೊಗೆಯನ್ನು ತುಂಬಿಸಿಕೊಂಡಿರೋ ಪರಿಸ್ಥಿತಿ ಇತ್ತಲ್ಲ, ಆ ತಾಯಿಗೆ ನೆಮ್ಮದಿಯನ್ನು ಕೊಡಲಿಕ್ಕೆ ನರೇಂದ್ರ ಮೋದಿನೇ ಬರಬೇಕಾಯಿತು. ರೈತರ ಸಾಲ ಮನ್ನಾ ಮಾಡಿಬಿಡ್ತೀವಿ ಅಂತ ಹೇಳಿಕೊಂಡು ಮೂಗಿಗೆ ತುಪ್ಪ ಸವರಿಕೊಂಡೆ ಕಾಲ ಕಳೆಯೋ ಕಾಲಕ್ಕೆ ನರೇಂದ್ರ ಮೋದಿಯವರು ಫಸಲ್ ಭೀಮಾ ಯೋಜನೆಯನ್ನು ತಂದು 100,000 ಜನರಿಗೆ ಪರಿಹಾರ ಸಿಗುವಂತೆ ತನ್ನದೇ ಆದ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ರಲ್ಲ, ಇದು ಅವರು ಮಾಡಿರುವಂಥ ಅಪರೂಪದ ಸಂಗತಿ ಅಂತ. ಬರೀ ರೈತರು ಬಡವರು ಅಂತಷ್ಟೇ ತಿಳ್ಕೊಳ್ಬೇಡಿ, ತರುಣರಿಗೆ ಸ್ಟಾರ್ಟ್ಅಪ್ ಮಾಡುವಂಥ ಕನಸುಗಳನ್ನು ಕಟ್ಟಿಕೊಟ್ರು. ಸ್ಟಾರ್ಟ್ಅಪ್ ಅಂತಂದರೆ ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಹೊಸ ಕಲ್ಪನೆಯನ್ನು ತಾನೇ ಕಟ್ಟಿಕೊಳ್ಳುವಂಥ ಆಲೋಚನೆಯನ್ನು ಪ್ರತಿಯೊಬ್ಬ ಕಾಲೇಜ್ ಓದುವ ಹುಡುಗನಲ್ಲಿ, ಕಾಲೇಜಿಗೆ ಹೋಗದ ಹುಡುಗನಲ್ಲೂ ಕೂಡ ಅದನ್ನೊಂದು ಕನಸಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದು ನರೇಂದ್ರ ಮೋದಿ. ನಮ್ಮೆಲ್ಲ ಗ್ರಾಮ ಪಂಚಾಯಿತಿಗಳನ್ನು ಅವರು ತಾವು ಹಠ ಹಿಡ್ಕೊಂಡು ಎಲ್ಲವನ್ನು ಕೂಡ ಆಪ್ಟಿಕಲ್ ಫೈಬರಿಂದ ಕನೆಕ್ಟ್ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ರಲ್ಲ, ಅದು ಇವರದ್ದೇ ಪ್ರಯತ್ನ. ಬರೀ ಇಷ್ಟೇ ಆಗಲಿಲ್ಲ, ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಿತಿ ಏನು ಗೊತ್ತೇನು? ಇವತ್ತು ನಾವಿವತ್ತು ಇರಾನ್ ಜೊತೆಗೆ ತೈಲದ ಒಪ್ಪಂದ ಮಾಡ್ಕೊಳ್ತೀವಿ. ಈ ತೈಲವನ್ನು ಇರಾನ್ ಜೊತೆಗೆ ತಂದ್ಕೊಳ್ಬೇಕಾದಾಗ ನಾವು ರೂಪಾಯಿಯೊಂದಿಗೆ ತಗೊಂಬರ್ತೀವಿ ಅಂತ ಹೇಳಿದಾಗಲೂ ಅಮೆರಿಕ ಸುಮ್ಮನೆ ಇರುತ್ತೆ, ಡಾಲರ್ ವ್ಯವಹಾರ ನಡೆಯಲ್ಲ. ನರೇಂದ್ರ ಮೋದಿ ಸುಮ್ಮನೆ ಇರಲ್ಲ, ನಾವು ಅಕ್ಕಿಯನ್ನು ಕೊಡ್ತೀವಿ ನೀವು ತೈಲವನ್ನು ಕೊಡಿ ಅಂತ ಕೇಳ್ಕೊಂಡಾಗಲೂ ಇರಾನ್ ಒಪ್ಪಿಕೊಳ್ಳುತ್ತೆ. ಆದರೆ ಇರಾನ್ ಮತ್ತು ಅಮೆರಿಕಕ್ಕೆ ಜಗಳ ಆದಾಗ ಅಮೆರಿಕ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಇರಾನ್ ಜೊತೆ ಸಂಬಂಧ ಇಟ್ಕೊಳ್ಬಾರ್ದು ಅಂತ ತಾಕೀತು ಮಾಡುತ್ತೆ. ಆದರೆ ಭಾರತಕ್ಕೆ ಮಾತ್ರ ಇದರಿಂದ ವಿನಾಯಿತಿಯನ್ನು ಕೊಡುತ್ತೆ. ನರೇಂದ್ರ ಮೋದಿಯವರ ಅಂತಾರಾಷ್ಟ್ರೀಯ ನೀತಿಯ ಪರಿಣಾಮದಿಂದಾಗಿ ಇವತ್ತು ಪಾಕಿಸ್ತಾನಕ್ಕೆ ಬೆಂಬಲ ಕೊಡುವ ಯಾವ ರಾಷ್ಟ್ರವೂ ಇಲ್ಲ. ಅಮೆರಿಕ ಅಂತೂ ಪಾಕಿಸ್ತಾನಕ್ಕೆ ಇದುವರೆಗೂ ಕೊಟ್ಟಿರುವಂಥ ಸಾಲವನ್ನು 1 ರೂಪಾಯಿಯನ್ನು ವಸೂಲು ಮಾಡ್ತೀನಿ ಎನ್ನುವಂಥ ಚಾಲೆಂಜನ್ನು ಹಾಕಿರುವುದು ಭಾರತ ಮಾಡಿರುವ ಅಪರೂಪದ ಸಾಧನೆ. ನಾವು ಪಾಕಿಸ್ತಾನದ ವಿರುದ್ಧ ರಸ್ತೆಯಲ್ಲಿ ಕೂಗಾಡ್ತಿದ್ವಲ್ಲ, ಇವತ್ತು ಪಾಕಿಸ್ತಾನದ ವಿರುದ್ಧ ನಾವು ಕೂಗಾಡಬೇಕಾದ ಪರಿಸ್ಥಿತಿಯೇ ಇಲ್ಲ. ಯಾಕೆ ಅಂದರೆ ಪಾಕಿಸ್ತಾನ ತಾನೇ ತನ್ನ ಸಮಾಧಿಯನ್ನು ತೋಡ್ಕೊಂಡಿದೆ. ಅದು ನರೇಂದ್ರ ಮೋದಿ ಮಾಡಿರುವಂಥ ಸಾಧನೆ. ನಮ್ಮೆದುರಿಗೆ ಯಾವಾಗಲೂ ತಾನು ಅತ್ಯಂತ ಮೇಲು ಅಂತ ಬಿಂಬಿಸ್ಕೊಳ್ತಿದ್ದ ಚೈನಾ ಇವತ್ತು ಯಾವ ಥರ ಅಂಬೆಗಾಲಿಟ್ಕೊಂಡು ನಮ್ಮೆದುರಿಗೆ ನಡೆಯೋ ಸ್ಥಿತಿ ಬಂದಿದೆ ಗೊತ್ತಿದೆ? ಏನು ನರೇಂದ್ರ ಮೋದಿ ಕೆಲಸ ಕೊಡಲಿಲ್ಲ ಅಂತಿದ್ರಲ್ಲ, ಎಷ್ಟೊಂದು ಕೋಟಿ ಉದ್ಯೋಗಗಳು ಸೃಷ್ಟಿಯಾಯ್ತಲ್ಲದೆ. ನಾನು ನಿನ್ನೆ ಮೊನ್ನೆ ವರದಿಯನ್ನು ನೋಡ್ತಾ ಇದ್ದೆ, ವಿವೋ ಕಂಪ್ನಿ ತನ್ನ 2ನೇ ದೊಡ್ಡ ಫ್ಯಾಕ್ಟರಿ 4,000 ಕೋಟಿ ರೂಪಾಯಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಹಾಕ್ತಾ ಇದೆಯಲ್ಲ, ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಕಣ್ಣೆದುರಿಗೆ ಕಾಣುತ್ತಲ್ಲ. ಮಿತ್ರೆ, ಜಾಗತಿಕ ಮಟ್ಟದಲ್ಲಿ ಭಾರತದ ವೈಭವ ಇವತ್ತು ಹೇಗೆ ಬೆಳೆದು ನಿಂತಿದೆ ಅಂತಂದರೆ ನಾನು ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗೋ ಥರ ಇದೆ. ಇಂಥ ನರೇಂದ್ರ ಮೋದಿಗೆ 2ನೇ ಬಾರಿ ನಾವೇನಾದರೂ ಅವಕಾಶ ಕೊಡಲಿಲ್ಲ ಅಂತಂದರೆ ನಮಗಿಂತ ಕೃತಜ್ಞರು ಮತ್ತೊಬ್ಬರಿರಲ್ಲ ಅಂತ ಅನಿಸುತ್ತೆ. ಮೊದಲನೇ ಬಾರಿಗೆ ಈ ದೇಶದಲ್ಲಿ ವ್ಯಾಪಕವಾದ ಡೆವಲಪ್ಮೆಂಟ್ನ ಕಲ್ಪನೆ ಕಟ್ಟಿಕೊಟ್ಟವರೇ ಅಟಲ್ ಬಿಹಾರಿ ವಾಜಪೇಯಿ. ಅವರಿದ್ದಾಗ ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ನೋಡಿದಾಗಲೆಲ್ಲ ಹೆಮ್ಮೆ ಆಗ್ತಾ ಇತ್ತು, ಭಾರತ ಎಷ್ಟು ಬೆಳೀತಾ ಇದೆ ಅಂತ ಖುಷಿಯಾಗ್ತಿತ್ತು. ಆದರೆ ಈ ದೇಶ ಜಾತೀಯ ರಾಜಕಾರಣಕ್ಕೆ ಮುಳುವಾಯಿತು. ಕಾಂಗ್ರೆಸ್ ತನ್ನ ಎಂದಿನ ರಾಜಕಾರಣಕ್ಕೆ ಭಾರತವನ್ನು ಎಳೆದು ವಾಪಸ್ ತಂದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 2ನೇ ಅವಧಿಯನ್ನು ನಾವು ನಿರಾಕರಿಸ್ಬಿಟ್ವಿ. ಅದರ ಫಲ ಏನಾಯಿತು ಗೊತ್ತೇನು? ಮುಂದಿನ 10 ವರ್ಷಗಳ ಕಾಲ ಭಾರತ ಭ್ರಷ್ಟಾಚಾರದ ಅಗ್ನಿಯಲ್ಲಿ ಬೆಂದು ಹೋಯಿತು, 100,000,000,000 ರೂಪಾಯಿ ಲೂಟಿಯಾಯಿತು. ಆದರೆ ಆ 10 ವರ್ಷಗಳ ಲೂಟಿಯ ನಂತರ ಜಾಗೃತಗೊಂಡು ನರೇಂದ್ರ ಮೋದಿಯನ್ನು ಕರೆಸಿ ಕೂರಿಸಿದ ಮೇಲೆ ಇವತ್ತಿನವರೆಗೂ ಒಂದೇ ಒಂದು ಭ್ರಷ್ಟಾಚಾರದ ಹಗರಣಗಳ ಯಾವುದೇ ಆರೋಪ ನರೇಂದ್ರ ಮೋದಿ ಮೇಲೆ ಮಾಡಲಿಕ್ಕಾಗಲಿಲ್ಲ.
ನೆನ್ಪಿಟ್ಕೊಳ್ಳಿ ಮಿತ್ರರೇ, ರಫೇಲ್ ಹಗರಣ ಅಂತ ಏನು ಬೊಬ್ಬಿಡ್ತಾ ಇದ್ರೋ ಸುಪ್ರೀಂ ಕೋರ್ಟ್ ಹೇಳ್ತು ರಫೇಲ್ನಲ್ಲಿ ಇಷ್ಟು ವ್ಯವಸ್ಥಿತವಾಗಿರುವಂಥ ಒಪ್ಪಂದ ಆಗಿದೆ, ಅದರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡಲಿಕ್ಕೆ ಇಚ್ಛೆ ಪಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುವಷ್ಟರ ಮಟ್ಟಿಗೆ ಒಂದು ವ್ಯವಸ್ಥಿತವಾದ ಒಂದು 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 ನೀಟಾಗಿರುವಂಥ ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾಗಿರುವಂಥ ಭಾರತೀಯರು ಹೆಮ್ಮೆ ಪಡಬೇಕಾಗಿರುವಂಥ ಒಂದು ಸರ್ಕಾರವನ್ನು ನಾವಿವತ್ತು ಕೇಂದ್ರದಲ್ಲಿ ಇಟ್ಕೊಂಡಿದ್ದೀವಿ. ಎರಡನೇ ಬಾರಿ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತಾನೆ ನಾವು ಟೀಮ್ ಮೋದಿ ಕಟ್ಟಿರೋದು. ಟೀಮ್ ಮೋದಿಯಲ್ಲಿ ನಾವು ನೀವೆಲ್ಲರೂ ಜೊತೆಯಾಗಬೇಕು. ಹೇಗೆ ಟೀಮ್ ಇಂಡಿಯಾದ ಸದಸ್ಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವೋ ಮುಲಾಜಿಲ್ದೆ ಹೇಳಿ ನಾನು ಟೀಮ್ ಮೋದಿಯ ಸದಸ್ಯ ಅಂತ ನಾವೆಲ್ಲರೂ ಜೊತೆಯಾಗಬೇಕು. ಯಾಕೆ ಅಂತಂದರೆ ಹಳ್ಳಿ ಹಳ್ಳಿಗೂ ನರೇಂದ್ರ ಮೋದಿಯವರು ಮಾಡಿರುವಂಥ ಒಳ್ಳೆಯ ಕೆಲಸಗಳನ್ನು ಮುಟ್ಟಿಸಬೇಕು. ಹಳ್ಳಿ ಹಳ್ಳಿಗೂ ಆ ಹಿರಿಯರ ಮಕ್ಕಳಿಗೆ ಇವತ್ತು ಕೆಲಸ ಸಿಗುವಂಥ ವಾತಾವರಣ ರೂಪುಗೊಂಡಿದೆಯಲ್ಲ ಅದನ್ನು ನಾವು ಹೇಳಬೇಕು. ಪ್ರತಿಯೊಬ್ಬರಿಗೂ ಭಾರತ ಅಂತಂದರೆ ನಿರ್ಗತಿಕರ ಭಾರತ ಅಂತಂದರೆ ದರಿದ್ರರ ನಾಡು ಅಂತ ಕರೆಯಲ್ಪಡ್ತಿದ್ದನ್ನು ನರೇಂದ್ರ ಮೋದಿ ಪೂರ್ತಿ ಬದಲಿಸಿ ಭಾರತ ಅಂದರೆ ಜಗತ್ತು ನೋಡಬಲ್ಲಂಥ ರಾಷ್ಟ್ರ ಅಂತ ಹೇಳಿದ್ರಲ್ಲ ಅದನ್ನು ಜನರಿಗೆ ಮುಟ್ಟಿಸಬೇಕು. ಅದಕ್ಕೋಸ್ಕರ ನಾವೆಲ್ಲ ತರುಣರು ಒಟ್ಟಾಗಬೇಕು ಎನ್ನುವ ಪ್ರಯತ್ನವೇ ಟೀಮ್ ಮೋದಿ. ಬನ್ನಿ ನಾವೆಲ್ಲರೂ ಟೀಮ್ ಮೋದಿಯ ಸದಸ್ಯರಾಗೋಣ. ಅಷ್ಟೇ ಅಲ್ಲ, ಸ್ವಲ್ಪ ಜವಾಬ್ದಾರಿ ಹೊರೋಣ. ಇನ್ನು ಬಹಳ ದಿನ ಇಲ್ಲ, 4 ತಿಂಗಳು ಹೆಚ್ಚಂದರೆ ಸಿಗ್ಬೋದು. ಈ 4 ತಿಂಗಳು ಅಂದರೆ 120 ದಿನದಷ್ಟು ಈ ಸಮಯದಲ್ಲಿ ಈ ಅವಧಿಯಲ್ಲಿ ನಾವು ನರೇಂದ್ರ ಮೋದಿಯವರ ಸಾಧನೆಯನ್ನು ಮನೆ ಮನೆಗೂ ಮುಟ್ಟಿಸಬೇಕು. ಕಳೆದ ಬಾರಿ ನರೇಂದ್ರ ಮೋದಿಯವರಿಗೆ 272 ಸೀಟನ್ನು ಕೊಡಬೇಕು ಅಂತ ಎಲ್ಲರೂ ಸಂಕಲ್ಪ ಮಾಡಿದರು. ಈ ಬಾರಿ ಅವರು ಮಾಡಿರುವಂಥ ಈ ಸಾಧನೆಗೆ ಭಾರತ ಹೇಗೆ ಗೌರವಿಸಬೇಕು ಗೊತ್ತೇನು? ಆ ಭಾರತ ರತ್ನಕ್ಕೆ ನಾವು ಅತ್ಯಂತ ಪ್ರೀತಿಯಿಂದ 300ಕ್ಕೂ ಹೆಚ್ಚು ಸೀಟುಗಳನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಕರ್ನಾಟಕದಿಂದ 20 MP ಸೀಟುಗಳನ್ನಾದರೂ ನರೇಂದ್ರ ಮೋದಿಯವರಿಗೆ ಕೊಡುಗೆಯಾಗಿ ಕೊಡಬೇಕು ಅಂತಂದರೆ ನಾನು ನೀವು ಬೀದಿಗೆ ಬರಬೇಕು. ಟೀಮ್ ಮೋದಿ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ಡೆಫಿನೆಟ್ಲಿ ನಮ್ಮಲ್ಲಿ ಯಾರೂ ಕೂಡ ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ, ನಮ್ಮಲ್ಲಿ ಯಾರು ಎಂ ಪಿ ಕ್ಯಾಂಡಿಡೇಟ್ಸ್ ಅಲ್ಲ, ನಮ್ಮಲ್ಲಿ ಯಾರು ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ಗಳಲ್ಲ, ನಾವು ಯಾವುದೇ ಪಾರ್ಟಿಯ ಪರವಾಗಿ ನಿಂತವರಲ್ಲ. ಆದರೆ ದೇಶಕ್ಕೋಸ್ಕರ ಕೆಲಸ ಮಾಡುವ ನರೇಂದ್ರ ಮೋದಿಯವ್ರ ಜೊತೆ ಯಾವಾಗಲೂ ನಿಂತ್ಕೊಳ್ತೀವಿ. ಮಿತ್ರ, ನೀವು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ನೀವು ಜಾತಿಯಿಂದ ಕುರುಬರು ಇರ್ಬೋದು, ಗೌಡರು ಇರ್ಬೋದು, ಲಿಂಗಾಯತರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಯಾವುದೇ ಇರ್ಬೋದು, ಆದರೆ ದೇಶದ ವಿಚಾರ ಬಂದಾಗ ನನ್ನ ಜಾತಿ ನನ್ನ ಮತ ಎಲ್ಲವೂ ಆಮೇಲೆ, ನಾನು ಭಾರತೀಯ ಅನ್ನೋದನ್ನು ಮರೆಯದಿರೋಣ. ಈ ಭಾರತಕ್ಕೋಸ್ಕರ ಜೀವ ಸಂಸ್ಥಾ ಇರೋನಿಗೆ ಇನ್ನೊಮ್ಮೆ ದೇಶವನ್ನು ಆಳುವಂಥ ಅವಕಾಶ ಕೊಡೋಣ. ಅದಕ್ಕೋಸ್ಕರ ಟೀಮ್ ಮೋದಿ, ಟೀಮ್ ಮೋದಿಗೆ ಸದಸ್ಯರಾಗಿ ಈ ಟೀಮ್ ಮೋದಿಯ ಮೂಲಕ ನರೇಂದ್ರ ಮೋದಿಯವರಿಗಾಗಿ ಕೆಲಸ ಮಾಡುವಂಥ ಇನ್ನೊಂದು ಅವಕಾಶವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ.